ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕಳೆದೋಗಿದ್ರೆ ಅಥವಾ ಡ್ಯಾಮೇಜ್ ಆಗಿದ್ರೆ ಅಥವಾ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ರೇಷನ್ ಕಾರ್ಡ್ ಕಲರ್ ಪ್ರಿಂಟ್ ಔಟ್ನ ಯಾವ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಕಲರ್ ಪ್ರಿಂಟ್ ಔಟ್ನ ಪಡೆಯೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾವೀನಿ. ಹೌದು ಫ್ರೆಂಡ್ಸ್, ನಿಮ್ಮ ಒಂದು ರೇಷನ್ ಕಾರ್ಡ್ನ ನೀವು ಕಲರ್ ಪ್ರಿಂಟ್ ಔಟ್ನ ಪಡಿಬೇಕಾದ್ರೆ ಯಾವುದೇ ಒಂದು ಸರ್ವಿಸ್ ಸೆಂಟರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಥವಾ ರೇಷನ್ ಶಾಪ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ತಾಲೂಕು ಆಫೀಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಒಂದು 5 ಮಿನಿಟ್ಸ್ನಲ್ಲೇ ಕಲರ್ ಪ್ರಿಂಟ್ ಔಟ್ನ ರೇಷನ್ ಕಾರ್ಡ್ ಯಾವ ರೀತಿ ಪಡೆಯೋದು ಅನ್ನೋದನ್ನ ಆನ್ಲೈನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ನಲ್ಲಿ ಆಹಾರ ಅಂತ ಹಾಕಿ ನೀವು ಸರ್ಚ್ ಕೊಡಿ. ಆಹಾರ ಆಹಾರ.kr.nic.in ಅಂತ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಅಫಿಸಿಯಲ್ ವೆಬ್ಸೈಟ್ ಇಂದು ಅಡ್ರೆಸ್. ಈ ಒಂದು ಅಫಿಸಿಯಲ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ದಿ ಡಿಪಾರ್ಟ್ಮೆಂಟ್ ಆಫ್ ಫುಡ್, ಸಿವಿಲ್ ಸಪ್ಲೈಯರ್ಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಒಂದು ಆಪ್ಷನ್, ಮೊದಲೇ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಅಫಿಸಿಯಲ್ ವೆಬ್ಸೈಟ್ ಏನಿದೆ, ಈ ರೀತಿಯಾಗಿ ಬಹಳಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಅಫಿಸಿಯಲ್ ವೆಬ್ಸೈಟ್ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಮುಂಚಿತವಾಗಿ ಬೇರೆ ಇತ್ತು, ಈಗ ಒಂದು ಅಫಿಸಿಯಲ್ ವೆಬ್ಸೈಟ್ ನ ಬಹಳಷ್ಟು ಕೆಲವೊಂದು ಆಪ್ಷನ್ ಗಳೆಲ್ಲ ಇಲ್ಲಿ ಚೇಂಜ್ ಮಾಡಿದ್ದಾರೆ. ನೀವು ಈ ಒಂದು ಹೊಸ ಒಂದು ಏನು ಕಲರ್ ಚೇಂಜ್ ಮಾಡಿರುವಂತಹ ಒಂದು ಅಫಿಸಿಯಲ್ ವೆಬ್ಸೈಟ್ ಮುಖಾಂತರ ನೀವು ರೇಷನ್ ಕಾರ್ಡ್ ಪ್ರಿಂಟ್ ಔಟ್ ನ ವಿತೌಟ್ ವಾಟರ್ ಮಾರ್ಕ್ ಇಲ್ದೇನೆ ಯಾವ ರೀತಿ ಪಡೆಯೋದು, ಅಂದ್ರೆ ವಾಟರ್ ಮಾರ್ಕ್ ಇಲ್ದೇನೆ ರೇಷನ್ ಕಾರ್ಡ್ ಪ್ರಿಂಟ್ ಔಟ್ ನ ಯಾವ ರೀತಿ ಪಡೆಯೋದು ಅನ್ನೋದನ್ನ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹಲವಾರು ಆಪ್ಷನ್ ಗಳು ಇದರಲ್ಲಿ ಹೊಸದಾಗಿ ಆಡ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ನಿಮಗೆ ಕರ್ನಾಟಕ PDS ಡಾಟಾ ಸೆಂಟರ್ ಅಂತ ಒಂದು ಆಪ್ಷನ್ ಹೊಸದಾಗಿ ಆಡ್ ಮಾಡಿರುವಂತದ್ದು. ನಿಮಗೆ ಬೇಕಾದ್ರೆ ಇವನ್ನೆಲ್ಲ ಚೆಕ್ ಮಾಡ್ಕೊಬಹುದು. ಇಲ್ಲಿ ನಾವು ಈಗ ಪ್ರಿಂಟ್ ಅನ್ನ ತೆಗೆದು ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಈ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಮೇಲೆ. ನಿಮಗೆ ಈ ಒಂದು ಈ ಸೇವೆಗಳು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಈ ಸೇವೆಗಳು ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಈ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಮತ್ತು ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎರಡು ಲಿಂಕ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಮೇಲೆ ಒಂದು ಲಿಂಕ್ ಮತ್ತೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾನೆ. ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆಯನ್ನ ನೋಡ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಪಡಿತರ ಚೀಟಿ ವಿವರ ಅಂತ ಆಪ್ಷನ್ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ಎರಡನೇದು ಈ ಒಂದು ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರೇಷನ್ ಕಾರ್ಡ್ ಪ್ರಿಂಟ್ ಔಟ್ ನ ನೀವು ಪಡೆಯುವುದಕ್ಕೆ ಎರಡು ರೀತಿಯ ಆಪ್ಷನ್ ಇದೆ, ವಿತೌಟ್ OTP ಮತ್ತೆ ವಿತ್ OTP ಅಂತ ಎರಡು ಆಪ್ಷನ್ ಗಳಿದಾವೆ. ಇಲ್ಲಿ ನಾನು ವಿತ್ OTP ಅಂತ ನಾನು ಕ್ಲಿಕ್ ಮಾಡ್ತಾ ಇದೀನಿ. ವಿತ್ OTP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು, ಇಲ್ಲಾಂದ್ರೆ ವಿತೌಟ್ OTP ಆದರೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೇಷನ್ ಕಾರ್ಡ್ ನಂಬರ್ ಹಾಕ ಅಂತ ಕೇಳುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ನ ಹಾಕಿ ನಂತರ ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡಿ ಅಂತ ಆಪ್ಷನ್ ಬರುತ್ತೆ. ಎರಡನೇ ಆಪ್ಷನ್ ಇದರಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಯಾರ್ದು ರನ್ನಿಂಗ್ ಇರುತ್ತೆ ಅವರ ಒಂದು ಹೆಸರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವರ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಇಲ್ಲಿ ನಾನು ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂತ ಇದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದೇ ಸಲ ಕ್ಲಿಕ್ ಮಾಡಿ, ನೀವು ಮೇಲೆ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಸಿಂಪಲ್ ಆಗಿ ಒಂದೇ ಸಲ ಗೋ ಬಟನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ OTP ಸೆಂಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಬಂದಾಗ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ OTP ಬಂದಿರುತ್ತೆ, ಆ OTP ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, OTP ಬಂದಿದೆ. ಈಗ ನಾನು OTP ನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಈಗ OTP ನ ಎಂಟ್ರಿ ಮಾಡಿದ ಮೇಲೆ ಮತ್ತೆ ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೇಷನ್ ಕಾರ್ಡ್ ಏನ್ ಡೀಟೇಲ್ಸ್ ಇದೆ, ಮೊದಲಿಗೆ ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಎಲ್ಲಾ ರೇಷನ್ ಕಾರ್ಡ್ ಡೀಟೇಲ್ಸ್ ನ ನೀವು ಇಲ್ಲಿ ನೋಡ್ಕೊಬಹುದು. ಬೇಕಾದ್ರೆ ಇದು ಕೂಡ ನೀವು ಒಂದು ಪ್ರಿಂಟ್ ಔಟ್ ನ ಬೇಕಾದ್ರೆ ನೀವು ತಕೊಂಡ್ಬೋದು ನಿಮ್ಮ ಹತ್ರ ಪ್ರಿಂಟರ್ ಇತ್ತಪ್ಪ ಅಂತಂದ್ರೆ. ಇಲ್ಲಿ ನಂತರ ನಾವು ರೇಷನ್ ಕಾರ್ಡ್ ಪ್ರಿಂಟ್ ಔಟ್ ನ ಪಡಿಬೇಕಾದ್ರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಎರಡು ಕಡೆ ಇದೆ. ಇಲ್ಲಿ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಈ ರೀತಿಯಾಗಿ ರೇಷನ್ ಕಾರ್ಡ್ ಏನಿದೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಪೆಸಿಮೆನ್ ಅಂತ ಒಂದು ವಾಟರ್ ಮಾರ್ಕ್ ಕೂಡ ಲೈನ್ ಬರ್ತಾ ಇದೆ. ಈ ಒಂದು ಸ್ಪೆಸಿಮೆನ್ ವಾಟರ್ ಮಾರ್ಕ್ ಅನ್ನ ನಾವು ಮೊದಲು ರಿಮೂವ್ ಮಾಡಬೇಕು, ಆಮೇಲೆ ನೀವು ಪ್ರಿಂಟ್ ಔಟ್ ನ ತಕೊಬೇಕಾಗುತ್ತೆ. ಯಾಕಂದ್ರೆ ಇದೇ ರೀತಿಗೆ ನೀವು ಪ್ರಿಂಟ್ ಔಟ್ ನ ತಕೊಂಡ್ರೆ ನಿಮಗೆ ಇದು ಸ್ಪೆಸಿಮೆನ್ ಅನ್ನೋ ಒಂದು ವಾಟರ್ ಮಾರ್ಕ್ ನಿಮ್ಮ ಒಂದು ಪ್ರಿಂಟ್ ಔಟ್ ನಲ್ಲಿ ಬರುತ್ತೆ.
ನಾವು ಈ ಪ್ರಿಂಟ್ ಔಟ್ ನ ಪಡಿಬೇಕಾದ್ರೆ ಈ ಸ್ಪೆಸಿಮನ್ ಕಾಪಿ ಅನ್ನ ಒಂದು ವಾಟರ್ ಮಾರ್ಕ್ ಅನ್ನು ರಿಮೂವ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಸ್ಕ್ರೀನ್ ಮೇಲೆ ರೈಟ್ ಸೈಡ್ ಗೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ಕ್ರೀನ್ ಮೇಲೆ ರೈಟ್ ಸೈಡ್ ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರಬಹುದು ಇನ್ಸ್ಪೆಕ್ಟ್ ಅಂತ ಕೆಳಗಡೆ ಆಪ್ಷನ್ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲಿ ಸ್ಪೆಸಿಮನ್ ಕಾಪಿ ಅಂತ ಒಂದು ಹೆಸರು ಇರುತ್ತೆ ಇಲ್ಲಿ ನೋಡ್ತಿರಬಹುದು ಇಮೇಜ್ ಸ್ಪೆಸಿಮನ್ ಇಮೇಜ್ ಸ್ಪೆಸಿಮನ್ png ಅಂತ ಒಂದು ಆಪ್ಷನ್ ಕಾಣುತ್ತೆ ಅದರ ಮೇಲೆ ಮತ್ತೆ ರೈಟ್ ಸೈಡ್ ನೀವು ಕ್ಲಿಕ್ ಮಾಡಿ ರೈಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ಡಿಲೀಟ್ ಎಲಿಮೆಂಟ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಡಿಲೀಟ್ ಎಲಿಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ನಿಮ್ಮ ರೇಷನ್ ಕಾರ್ಡ್ ಮೇಲೆ ಇದ್ದಂತ ವಾಟರ್ ಮಾರ್ಕ್ ಏನಿದೆ ಅದು ರಿಮೂವ್ ಆಗುತ್ತೆ ಈಗ ನಾವು ಇದನ್ನ ಏನು ಮಾಡಬೇಕು ಇಲ್ಲಿ ಈ ಒಂದು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬೇಕು ನಂತರ ಇಲ್ಲಿ ರೇಷನ್ ಕಾರ್ಡ್ ಮೇಲೆ ಇದ್ದಂತ ವಾಟರ್ ಮಾರ್ಕ್ ಏನಿದೆ ಈಗ ರಿಮೂವ್ ಆಗಿದೆ ಇದನ್ನ ನಾವು ಪ್ರಿಂಟ್ ಔಟ್ ನ ಈಗ ಪಡಿಬೇಕಾಗುತ್ತೆ ಜಸ್ಟ್ ನಿಮ್ಮ ಒಂದು ಡೆಸ್ಕ್‌ಟಾಪ್ ಲಿಂದ ಕಂಟ್ರೋಲ್ ಪಿ ಅಂತ ಹೊಡೆದ್ರೆ ನಿಮಗೆ ಪ್ರಿಂಟ್ ತಕೊಳ್ಳೋಕೆ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಿರಬಹುದು ಈಗ ನಾವು ಇದನ್ನ ಪ್ರಿಂಟ್ ಔಟ್ ನ ಪಡಿಬಹುದು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ವಾಟರ್ ಮಾರ್ಕ್ ಇಲ್ಲ ನೀವು ಇಲ್ಲಿ ನೋಡ್ತಿರಬಹುದು ಕಲರ್ ವೈಟ್ ಅಂಡ್ ಬ್ಲಾಕ್ ಪ್ರಿಂಟ್ ಕೂಡ ನಾವು ಕೊಡಬಹುದು ಇಲ್ಲಿ ಕಲರ್ ಆಪ್ಷನ್ ಇದೆ ಬ್ಲಾಕ್ ಅಂಡ್ ವೈಟ್ ಅಂತ ಇದೆ ಮತ್ತೆ ಕಲರ್ ಅಂತ ಇದೆ ನಾನು ಇಲ್ಲಿ ಕಲರ್ ಅಂತಾನೆ ಸೆಲೆಕ್ಟ್ ಮಾಡ್ಕಿದ್ದೀನಿ ಕಲರ್ ಪ್ರಿಂಟ್ ಔಟ್ ಬೇಕಂದ್ರೆ ಕಲರ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರಬಹುದು ಕಲರ್ ಅಂತ ಸೆಲೆಕ್ಟ್ ಮಾಡ್ಕಿದ್ದು ಕೆಳಗಡೆ ಪ್ರಿಂಟ್ ಆಪ್ಷನ್ ಇದೆ ನಿಮಗೆ ಪ್ರಿಂಟ್ ಅನ್ನು ಕೊಟ್ಟರೆ ನಿಮಗೆ ಈ ಒಂದು ರೇಷನ್ ಕಾರ್ಡ್ ಪ್ರಿಂಟ್ ಏನಿದೆ ನಿಮಗೆ ಬರುತ್ತೆ ಈ ರೇಷನ್ ಕಾರ್ಡ್ ಪ್ರಿಂಟ್ ಔಟ್ ನ ನೀವು ಲ್ಯಾಮಿನೇಷನ್ ಮಾಡ್ಕಿದ್ದು ಯೂಸ್ ಮಾಡ್ಕೊಳ್ಳಬಹುದು ಅಥವಾ ಇಲ್ಲಿ ಒಂದು ಡೆಸ್ಕ್‌ಟಾಪ್ ನಲ್ಲಿ ಕೂಡ ಈ ಒಂದು ಪ್ರಿಂಟ್ ಅನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಬಹುದು ಯಾವಾಗಾದರೂ ಬೇಕಾದ್ರೆ ನಿಮಗೆ ಈ ಒಂದು ಪ್ರಿಂಟ್ ಔಟ್ ನ ತಕೊಳ್ಳಬಹುದು ಇಲ್ಲಿ ನೋಡ್ತಿರಬಹುದು ಡೆಸ್ಟಿನೇಷನ್ ಅಂತ ಮೇಲೆ ಇದೆ PDF ಫಾರ್ಮ್ಯಾಟ್ ಅಂದ್ರೆ ಸೇವ್ PDF ಅಂತ ಇದೆ ಗೂಗಲ್ ಡ್ರೈವ್ ನಲ್ಲಿ ಆದರೂ ಸೇವ್ ಮಾಡಬಹುದು ಮತ್ತೆ PDF ಮುಖಾಂತರ ಸೇವ್ ಮಾಡಬಹುದು ನೀವು ನಾನು ಸೇವ್ PDF ಅಂತ ಮಾಡಿ ತೋರಿಸ್ತೀನಿ ಪ್ರಿಂಟ್ ಔಟ್ ಕೂಡ ತಕೊಳ್ಳಂಗಿದ್ರೆ ತಕೊಳ್ಳಬಹುದು ಅಥವಾ ನೀವು ಒಂದು PDF ಫಾರ್ಮ್ಯಾಟ್ ನಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳಬಹುದು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು PDF ಫಾರ್ಮ್ಯಾಟ್ ರೇಷನ್ ಕಾರ್ಡ್ PDF ಫಾರ್ಮ್ಯಾಟ್ ಎಲ್ಲಿ ಬೇಕು ನಿಮಗೆ ಅಲ್ಲಿ ನೀವು ಬೇಕಾದ್ರೆ ಇದನ್ನ ಸೇವ್ ಮಾಡ್ಕೊಳ್ಳಬಹುದು ನಾನು ಇಲ್ಲಿ ಜಸ್ಟ್ ಡೆಸ್ಕ್‌ಟಾಪ್ ಮೇಲೆ ಸೇವ್ ಮಾಡ್ತಾ ಇದೀನಿ ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡೆಸ್ಕ್‌ಟಾಪ್ ನಲ್ಲಿ ಸೇವ್ ಆಗುತ್ತೆ ಈ ರೀತಿಯಾಗಿ ನೀವು ರೇಷನ್ ಕಾರ್ಡ್ ನ ಪ್ರಿಂಟ್ ಔಟ್ ನ ಪಡಿಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಯಾವ ರೀತಿ ರೇಷನ್ ಕಾರ್ಡ್ ಕಲರ್ ಪ್ರಿಂಟ್ ಔಟ್ ನ ಪಡೆಯೋದಂತ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ